ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಮತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮಹಿಳೆಯರಿಗೆ ನೀಡಿರುವ ಸಾಲವನ್ನು ಬಡ್ಡಿ ಸಹಿತ ಮನ್ನಾ ಮಾಡಬೇಕೆಂದು ಒತ್ತಾಯಿಸಿ ಜನವಾದಿ ಮಹಿಳಾ ಸಂಘಟನೆ ಕಾರ್ಯಕರ್ತರು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಿದರು. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಮಹಿಳೆಯರು ಬ್ಯಾಂಕ್ಗಳಲ್ಲಿ ಹಾಗೂ ಮೈಕ್ರೋ ಫೈನಾನ್ಸ್ನಲ್ಲಿ ಮತ್ತಿತರ ಕಿರುಸಾಲ ಸಂಸ್ಥೆಗಳಲ್ಲಿ ಪಡೆದಿರುವ ಸಾಲವನ್ನು ಬಡ್ಡಿ ಸಹಿತ ಮನ್ನಾ ಮಾಡಲೇಬೇಕು. ಹಿಂಸಿಸುತ್ತಿರುವ ಬ್ಯಾಂಕ್ ಮತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವಿರುದ್ಧ ಕ್ರಮ ಜರುಗಿಸಲೇಬೇಕು. ಸರ್ಕಾರವು ತಕ್ಷಣ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹೊಸ ಸಾಲ ನೀಡಲೇಬೇಕು. ಮತ್ತಿತರ ಕಿರುಸಾಲ ಸಂಸ್ಥೆಗಳಲ್ಲಿ ಪಡೆದಿರುವ ಸಾಲವನ್ನು ಬಡ್ಡಿ ಸಹಿತ ಮನ್ನಾ ಮಾಡಲೇಬೇಕು. ಮಹಿಳೆಯರನ್ನು ಸಾಲದ ಕಂತು ಕಟ್ಟಲು ಹಿಂಸಿಸುತ್ತಿರುವ ಬ್ಯಾಂಕ್ ಮತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವಿರುದ್ಧ ಕ್ರಮ ಜರುಗಿಸಲೇಬೇಕು. ಸರ್ಕಾರವು ತಕ್ಷಣ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹೊಸ ಸಾಲ ನೀಡಲೇಬೇಕು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಈ ದಿನ ಕರ್ನಾಟಕದಾದ್ಯಂತ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮತ್ತೆ ಸಹಕಾರ ಸಂಘಗಳಲ್ಲಿ ಸಾಲ ಪಡೆದಿರತಕ್ಕಂತ ಮಹಿಳೆಯರನ್ನ ಈಗಾಗಲೇ ಕಳೆದ 15 20 ದಿನಗಳಿಂದ ಹಿಂಸೆಯನ್ನ ಮಾಡುತ್ತಿರತಕ್ಕಂತದ್ದು ಸಾಲ ಕಟ್ಟಲಿಕ್ಕೆ ಇದನ್ನ ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಈ ಕೋವಿಡ್ ಬಂದ ನಂತರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತ ಜನ ಈಗಾಗಲೇ ನಗರ ಪ್ರದೇಶಗಳಲ್ಲಿ ಇದ್ದಂತವರು ಸುಮಾರು ಇಡೀ ಭಾರತ ದೇಶದೊಳಗಡೆ 10 ರಿಂದ 15 ಕೋಟಿ ಜನ ಮತ್ತೆ ನಗರಗಳಿಂದ ಬಾಂಬೆನಲ್ಲಿ ಇದ್ದಂತವರು ಬೆಂಗಳೂರಿನಲ್ಲಿ ಇದ್ದಂತವರು ನಗರ ಪ್ರದೇಶದಲ್ಲಿ ಇದ್ದಂತವರು ಎಲ್ಲರೂ ವಾಪಸ್ ತಮ್ಮ ತಮ್ಮ ಹಳ್ಳಿಗಳಿಗೆ ಬಂದಿರತಕ್ಕಂತದ್ದು ಬಂದಂತ ಸಂದರ್ಭದಲ್ಲಿ ಆ ಮಹಿಳೆಯರು ತಮ್ಮ ಮನೆಯಲ್ಲಿ ಇರತಕ್ಕಂತ 3 ಜನ ಇದ್ದರೆ ಇವತ್ತು 6 ಜನ ಆಗಿದ್ದಾರೆ. ಬೆಂಗಳೂರಿನಿಂದ ಅಲ್ಲಿ ಇಲ್ಲಿ ಬಂದಂತ ಕೂಡಿಟ್ಟಿದಂತ ಹಣವನ್ನ ಸುಮಾರು ಅದು 5-6000 ರೂಪಾಯಿ ಏನು ಕೂಡಿಟ್ಟಿದ್ರು 3 ತಿಂಗಳ ಕಾಲ ಹೆಂಗೋ ಅವರು ಬದುಕನ್ನು ನಡೆಸ್ಕೊಂಡು ಹೋದರು. ಇದಾದ ನಂತರದಲ್ಲಿ ಮತ್ತೆ ಉದ್ಯೋಗದ ಪ್ರಶ್ನೆ ಕಾಡ್ತಾ ಇದೆ. ಮತ್ತೆ ಉದ್ಯೋಗದ ಪ್ರಶ್ನೆ ಜೊತೆಗೆ ತಾವು ಮಾಡಿದಂಥ ಸಾಲವನ್ನು ತೀರಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಂಘ ಮತ್ತು ಧರ್ಮಸ್ಥಳ ಸಂಘ ಇರ್ಬೋದು ಮತ್ತು ಸಹಕಾರ ಸಂಘಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲವನ್ನು ಕಟ್ಟಬೇಕು ಅಂತೇಳಿ ಹಳ್ಳಿಗಳಲ್ಲಿ ಮತ್ತು ನಗರ ಪ್ರದೇಶಗಳಿಗೆ ಸ್ಲಮ್ಗಳಲ್ಲಿ ಹೋಗಿ ಹೋಗಿ ಅವ್ರನ್ನ ಹಿಂಸೆ ಮಾಡ್ತಿರ್ತಕ್ಕಂಥದ್ದು ಸಾಲ ನೀವು ಸಾಲವನ್ನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಸಾಲ ಕೊಡಲ್ಲ ನಿಮಗೆ ನಿಮ್ಮ ಗುಂಪುಗಳಿಗೆ. ನೀವು ಕಟ್ಟಲಿಲ್ಲ ಅಂತಂದರೆ 5 ಜನ ಗುಂಪುಗಳಲ್ಲಿ ಒಬ್ಬರಿಗೆ ಎತ್ತು ಕಟ್ಟಿ ನೀವು ಸಾಲವನ್ನು ಕಟ್ಟಲೇಬೇಕು, ನೀವು ಕಟ್ಟಲಿಲ್ಲ ಅಂತಂದರೆ ನಿಮ್ಗೆ ಇನ್ನು ಯಾವಾಗಲೂ ಸಾಲ ಕೊಡಲ್ಲ ಅಂತೇಳಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಹಿಂಸೆ ಮಾಡ್ತಾ ಇದ್ದಾರೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡಬೇಕು ಅಂತೇಳಿ ಹೋರಾಟವನ್ನು ನಡೆಸ್ತಂಥದ್ದು ಸರ್ ದೇವಿ ಅಂತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯಾಧ್ಯಕ್ಷರು.